चिक्कमगळूरिनल्लू धर्म दंगल्गे नांदि विवादित दत्तपीठदल्लिरो गोरिगळिगे पूजे पुनस्कार विवादित जागदल्लि कोर्ट आदेश उल्लंघने चिक्कमगळूरिनल्लू धर्म दंगल्गे नांदि विवादित दत्तपीठदल्लिरो गोरिगळिगे पूजे पुनस्कार विवादित जागदल्लि कोर्ट आदेश उल्लंघने दत्त जयंती वेले पूजे नडियो जागदल्लि आदेश उल्लंघने ओम हवन नडियो स्थळदल्लि मांसदूट ओम हवन नडियुवंतह स्थळदल्लि बिरियानी ऊट माडिद मुस्लिमर दत्त जयंती वेले पूजे नडियो जागदल्लि आदेशद उल्लंघनेयागिदे ओम हवन नडियो स्थळदल्लि मांसदूट माडलागिदे ओम हवन नडियो स्थळदल्लि बिरियानी ऊट माडिद मुस्लिमर मांसदूट माडिद्रु कण्मुच्चि कूत अधिकारिगळु गोरिगळिगे पूजे मांसदूटक्के अवकाश कोट्टिद्दक्के आक्रोश व्यक्तवागता इदे एशियानेट सुवर्ण न्यूज एक्सक्लूसिव स्टोरी धर्म दंगल्गे चिक्कमगळूरिनल्लू कूड नांदि विवादित दत्तपीठदल्लिरो गोरिगळिगे पूजे पुनस्कार विवादित जागदल्लि कोर्ट आदेश उल्लंघनेयादे दत्त जयंती वेळे पूजे नडेयो जागदल्लि आदेश उल्लंघने तात्कालिक शेड नल्लि पूजेगे अवकाश कोट्टिद्दु याके मुजरा इलाके अधिकारिगळ विरुद्ध इदीग आक्रोश व्यक्तवागिदे अधिकारिगळ विरुद्ध हिंदू संघटनेगळु आक्रोश व्यक्तपडिसिदे दत्त जयंती वेळे पूजे नडेयो जाग अदु होम हवन नडियो स्थळदल्लि मांसदूट माडिदारे होम हवन नडियो स्थळदल्लि बिरियानी ऊट माडिद मुस्लिमरु गोरिगळिगे पूजे पुनस्कार नडेदंत दृश्य इदु अदाद नंतर अल्लि बिरियानी ऊट आयोजिसलागिदे गोरिगळिगे पूजे आनंतर मांसदूट होम हवन नडियो स्थळदल्लि मांसदूटक्के अवकाश कोट्टिद्दक्के हिंदू संघटनेगळु आक्रोश व्यक्तपडिसिदे मांसदूट माडिद्रू कूड कण्मुच्चि कुळित अधिकारिगळु तात्कालिक शेड नल्लि पूजेगे अवकाश कोट्टिद्दु याके अंत प्रश्ने माडलागिदे मुजरा इलाके अधिकारिगळ विरुद्ध आक्रोश व्यक्तवागता इदे होम हवन नडेयुवंतह स्थळदल्लि मांसदूट मांसदूट माडिद्रू कूड अधिकारिगळु कण्मुच्चि कूतिद्दारे मुजरा इलाके अधिकारिगळ विरुद्ध इदीग आक्रोश व्यक्तवागता इदे एशियानेट सुवर्ण न्यूज नल्लि एक्सक्लूसिव आगि नोड्ता इद्दीरि नीवु दृश्यगळन्न ओंदु कडे गोरिगळिगे पूजे सल्लिस्ता इरुवंतह दृश्य इन्नोंदु कडे बिरियानी ऊट जोरागि नडेयता इरुवंतह दृश्य ई बग्गे हेच्चिन डीटेल्स अन्न कोड्तारे नम्म प्रतिनिधि किरण संपर्कदल्लिद्दारे किरण चिक्कमगळूरिनल्लू कूड हागाद्रे धर्म दंगल शुरुवागिबिडुत्ता अन्नो आतंक ಅಲ್ಲಿ ಹೋಮ ಹವನ ನಡೆಯುವಂತಹ ಜಾಗ ಅಲ್ಲಿ ಬಿರಿಯಾನಿ ಊಟ ನಡೆಸೋದಕ್ಕೆ ಅವಕಾಶ ಕೊಟ್ಟಿದ್ದಾದರೂ ಯಾರು ಗೊತ್ತಿರಲಿಲ್ವಾ ಅಧಿಕಾರಿಗಳಿಗೆ ಹಾಗಾದ್ರೆ ಶೇತಾ ಖಂಡಿತವಾಗಲೂ ಕೂಡ ಇದು ಹಿಂದೂ ಮತ್ತು ಮುಸ್ಲಿಮರ ಒಂದು ವಿವಾದಿತ ಕೇಂದ್ರವಾಗಿರುವಂತದ್ದು ಈ ವಿವಾದಿತ ಕೇಂದ್ರದಲ್ಲಿ ಈಗ ಅಲ್ಲೇ ಮಾಂಸದೂಟ ಹಾಗೇನೇ ಮುಸ್ಲಿಂ ವ್ಯಕ್ತಿಗಳಿಗೆ ಒಂದು ಧಾರ್ಮಿಕ ಪೂಜೆಗೆ ಅವಕಾಶ ಮಾಡಿಕೊಟ್ಟಿರುವುದು ಈಗ ಸಾಕಷ್ಟು ಒಂದು ವಿವಾದಕ್ಕೆ ಮತ್ತು ಸಾಕಷ್ಟು ಚರ್ಚೆಗೆ ಒಂದು ಕಾರಣವಾಗಿರುವಂತದ್ದು ಇಲ್ಲಿ ಸರ್ಕಾರದಿಂದ ನೇಮಕಪಟ್ಟಂತಹ ವ್ಯಕ್ತಿಯಿಂದ ಇಲ್ಲಿ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಕೂಡ ನಡೆಯುತ್ತೆ ಅಂದ್ರೆ ದತ್ತಪಾದುಕೆ ಸೇರಿದಂತೆ ಅಲ್ಲಿರುವಂತಹ ಗೌರಿಗಳಿಗೆ ಒಂದು ಪೂಜಾ ವಿಧಿವಿಧಾನ ನಡೆಯುತ್ತೆ ಆದರೆ ಅಲ್ಲಿ ಬರುವಂತಹ ಭಕ್ತರಿಗೆ ಅಲ್ಲಿ ಯಾವುದೇ ರೀತಿ ಪೂಜೆ ಮತ್ತು ಪುನಸ್ಕಾರಕ್ಕೆ ಅವಕಾಶ ಇರುವುದಿಲ್ಲ ಆದ್ರೆ ಈಗ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಾಗೇನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗೆ ಸಿಕ್ಕಿರುವಂತಹ ವಿಡಿಯೋದಲ್ಲಿ ಈಗ ಅಲ್ಲಿ ಮುಸ್ಲಿಂ ವ್ಯಕ್ತಿಗಳಿಗೆ ಒಂದು ಪೂಜೆಗೆ ಕೂಡ ಅವಕಾಶ ಮಾಡಿಕೊಟ್ಟಿರುವಂತದ್ದು ಇದು ಕೋರ್ಟ್ನ ಒಂದು ಆದೇಶವನ್ನು ಉಲ್ಲಂಘನೆ ಮಾಡಿರುವಂತದ್ದು ಇಲ್ಲಿ ಯಾವುದೇ ವಿಡಿಯೋವನ್ನು ಕೂಡ ಚಿತ್ರೀಕರಣ ಮಾಡಲಿಕ್ಕೂ ಕೂಡ ಅವಕಾಶವಿಲ್ಲ ಆದರೂ ಕೂಡ ಇಲ್ಲಿ ಈ ರೀತಿ ಅಂದ್ರೆ ಅದನ್ನ ಮುಸ್ಲಿಂ ವ್ಯಕ್ತಿಗಳೇ ಒಂದು ಪೂಜೆಯನ್ನು ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವಂತದ್ದು ಹಾಗಾಗಿ ಇದು ಹಿಂದೂ ಪರ ಸಂಘಟನೆಗಳ ಒಂದು ಆಕ್ರೋಶ ಕೂಡ ಕಾರಣವಾಗಿರುವಂತದ್ದು ಅಲ್ಲದೆ ದತ್ತ ಜಯಂತಿ ಮತ್ತು ಶ್ರೀರಾಮಸೇನದ ನಡೆಯುವಂತಹ ದತ್ತ ಜಯಂತಿ ಹಾಗೆ ಬಜರಂಗ ದಳದಿಂದ ನಡೆಯುವಂತಹ ದತ್ತ ಜಯಂತಿ ಸಮಯದಲ್ಲಿ ತಾತ್ಕಾಲಿಕ ಒಂದು ಶೆಡ್ ನಲ್ಲಿ ಅಂದ್ರೆ ದತ್ತ ಸರ್ಕಾರವೇ ಮತ್ತು ಜಿಲ್ಲಾಡಳಿತವೇ ನಿಗದಿ ಮಾಡಿರುವಂತಹ ತಾತ್ಕಾಲಿಕ ಶೆಡ್ ನಲ್ಲಿ ಹೋಮ ಹವನವನ್ನು ಕೂಡ ನಡೆಸಲಾಗುತ್ತೆ ಅಲ್ಲಿ ಈಗ ಬಂದಂತಹ ಮುಸ್ಲಿಂ ಭಕ್ತರು ಅಲ್ಲಿ ಮಾಂಸದ ಅಡಿಗೆಯನ್ನು ಮಾಡಿ ಅಲ್ಲಿಯೇ ಊಟ ಮಾಡಿರುವಂತದ್ದು ಸಾಕಷ್ಟು ಒಂದು ಹಿಂದೂ ಪರ ಸಂಘಟನೆಗಳ ಒಂದು ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಈಗ ಹಿಂದೂ ಪರ ಸಂಘಟನೆಗಳು ಕೂಡ
ಒತ್ತಾಯ ಮಾಡುತ್ತಾ ಇರುವಂತದ್ದು. ದತ್ತಪೀಠದಲ್ಲಿ ಈಗಾಗಲೇ ಮುಜರಾಯಿ ಇಲಾಖೆಯಿಂದ ನಿಯೋಜಿಸಲ್ಪಟ್ಟಂತ ಅಧಿಕಾರಿಗಳು ಕೂಡ ಅಲ್ಲೇ ಇರ್ತಾರೆ. 24 ಗಂಟೆಯೂ ಕೂಡ ಅಧಿಕಾರಿಗಳು ಅಲ್ಲೇ ಇರ್ತಾರೆ. ಆದರೆ ಅಧಿಕಾರಿಗಳು ಯಾಕಾಗಿ ಆ ಕ್ರಮವನ್ನು ಕೂಡ ಕೈಗೊಂಡಿಲ್ಲ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಅಲ್ಲದೆ ಅಲ್ಲಿ ತಾತ್ಕಾಲಿಕ ಶೆಡ್ ನಲ್ಲಿ ಯಾಕೆ ಅವಕಾಶವನ್ನು ಕೂಡ ಮಾಡಿಕೊಡಲಾಯಿತು. ವಿವಾದಿತ ಸ್ಥಳದಲ್ಲಿ ಅಲ್ಲಿ ಬಿಜೆಪಿ ಮುಸ್ಲಿಂ ವ್ಯಕ್ತಿಗಳಿಗೆ ಯಾಕಾಗಿ ಕೊಟ್ಟರು ಅನ್ನೋದು ಪ್ರಶ್ನೆಯೂ ಕೂಡ ಈಗ ಉದ್ಭವ ಆಗಿರುವಂತದ್ದು. ಎಲ್ಲದಕ್ಕೂ ಕೂಡ ಜಿಲ್ಲಾಡಳಿತ ಈಗ ಸ್ಪಷ್ಟನೆ ನೀಡುವಂತ ಅವಶ್ಯಕತೆ ಇದೆ. ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಒಂದು ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂತದ್ದು. ಶ್ವೇತಾ, ಓಕೆ, ಇಲ್ಲಿ ಗೋರಿಗಳಿಗೆ ಪೂಜೆ, ಈ ರೀತಿ ಬಿರಿಯಾನಿ ಊಟ, ಈ ಆಚರಣೆ ಪ್ರತಿ ವರ್ಷ ನಡೆಯುತ್ತಾ? ಪ್ರತಿ ವರ್ಷವೂ ಕೂಡ ಒಂದು ಮುಸ್ಲಿಮರಿಂದ ಉರುಸ್ ನಡೆಯುತ್ತೆ. ಹಾಗೇನೆ ದತ್ತ ಜಯಂತಿ ಶ್ರೀರಾಮ ಸೇನೆಯಿಂದ ಮತ್ತ ಹಾಗೇನೆ ವಿಶ್ವಹಿಂದು ಪರಿಷತ್ ಮತ್ತು ಬಜರಂಗ ದಳದಿಂದ ದತ್ತ ಜಯಂತಿ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಸರ್ಕಾರದಿಂದ ನಿಯೋಜಿಸಲ್ಪಟ್ಟಂತ ವ್ಯಕ್ತಿ ಯಾರಿದ್ದಾರೆ ಅವರು ಆ ಗೌರಿ ಹಾಗೇನೆ ಅಲ್ಲಿರುವಂತಹ ದತ್ತಪಾದಿಕೆಗೆ ಒಂದು ಪ್ರತಿನಿತ್ಯವೂ ಕೂಡ ಪೂಜೆಯನ್ನು ಕೂಡ ಸಲ್ಲಿಸ್ತಾರೆ. ಅಲ್ಲದೆ ವಿಶೇಷ ಸಂದರ್ಭದಲ್ಲಿ ಆ ಸರ್ಕಾರದಿಂದ ನಿಯೋಜಿಸಲ್ಪಟ್ಟಂತ ವ್ಯಕ್ತಿಯನ್ನು ಮಾತ್ರ ಅಲ್ಲಿ ಪೂಜೆಗೆ ಅವಕಾಶ ಇರುವಂತದ್ದು. ಆದ್ರೆ ಈಗ ಇಲ್ಲಿ ನಡೆದಿರುವಂತದ್ದು ಮುಸ್ಲಿಂ ವ್ಯಕ್ತಿ ಅಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು ಸಾಕಷ್ಟು ಒಂದು ಚರ್ಚೆಗೆ ಕಾರಣವಾಗಿರುವಂತದ್ದು. ಅಲ್ಲದೆ ಆಕ್ರೋಶಕ್ಕೂ ಕೂಡ ಹೊರ ಹಾಕಿರುವಂತದ್ದು, ಸೂಕ್ತ ಕ್ರಮ ಕೈಗೊಳ್ಬೇಕು, ಯಾಕಾಗಿ ಅವರಿಗೆ ಪೂಜೆಗೆ ಅವಕಾಶ ಮಾಡಿಕೊಡಲಾಯಿತು ಅನ್ನೋದು ಕೂಡ ಈಗ ಒಂದು ಆಕ್ರೋಶದ ಕಾರಣವಾಗಿರುವಂತದ್ದು. ಶ್ವೇತಾ, ಓಕೆ, ಇದಕ್ಕೆ ಈಗ ಅಧಿಕಾರಿಗಳು ಕೊಡ್ತಾ ಇರೋ ಉತ್ತರ ಏನು? ಅಧಿಕಾರಿಗಳು ಈ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಪ್ರತಿಕ್ರಿಯೆ ನೀಡಲಿಕ್ಕೆ ಮುಂದಾಗ್ತಾ ಇಲ್ಲ. ಆದ್ರೆ ಅಲ್ಲಿರುವಂತ ಮುಜರಾ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಒಂದು ಸ್ಪಷ್ಟವಾದಂತ ಒಂದು ಕ್ರಮವನ್ನು ಕೂಡ ಕೈಗೊಳ್ಬೇಕಾಯ್ತು. ಅಲ್ಲಿರುವಂತ ಅಧಿಕಾರಿಗಳು ಯಾರನ್ನೂ ಕೂಡ ಅಲ್ಲಿ ಆ ಗುಹೆ ಒಳಗೆ ದರ್ಶನ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ಮೊಬೈಲ್ ಸೇರಿದಂತೆ ಯಾವುದೇ ಪೂಜಾ ಸಾಮಗ್ರಿಗಳನ್ನು ಕೂಡ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇರುವುದಿಲ್ಲ. ಆದ್ರೆ ಆ ಗೋರಿ ಒಳಗೆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಆ ಮುಸ್ಲಿಂ ವ್ಯಕ್ತಿಗಳ ಕೈಗೆ ಪೂಜೆಯ ಅಂದ್ರೆ ಹೂ ಸೇರಿದಂತೆ ಗಂಧದ ಕಡ್ಡಿ ಹೇಗೆ ಬಂತು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗೋದು. ಇದು ಅಧಿಕಾರಿಗಳ ಒಂದು ನಿರ್ಲಕ್ಷ್ಯಕ್ಕೆ ಒಂದು ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿ ಅಂತಾನೆ ಹೇಳ್ಬೋದಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಈವರೆಗೂ ಕೂಡ ಯಾವುದೇ ಸ್ಪಷ್ಟನೆಯನ್ನು ಕೂಡ ನೀಡ್ತಾ ಇಲ್ಲ. ಶ್ವೇತಾ, ಓಕೆ, ಅಲ್ಲಿ ಕೋರ್ಟ್ ಆದೇಶ ಉಲ್ಲಂಘನೆ ಆಗತ್ತೆ ಅಂತ ಗೊತ್ತಿದ್ರೂ ಕೂಡ ಯಾಕೆ ಅಧಿಕಾರಿಗಳು ಪರ್ಮಿಷನ್ ಕೊಟ್ರು? ಹಾಗಾದ್ರೆ ಇದು ಈ ರೀತಿಯಾದಂತಹ ಪ್ರಶ್ನೆಯನ್ನ ಹುಟ್ಟು ಹಾಕತ್ತೆ ಅಂತ ಗೊತ್ತಿದ್ರೂ ಕೂಡ ಅವಕಾಶ ಕೊಟ್ಟಿದ್ದಾದ್ರೂ ಯಾಕೆ? ವಿವಾದಿತ ಸ್ಥಳದಲ್ಲಿ ಸಾಕಷ್ಟು ಒಂದು ಸೂಕ್ಷ್ಮ ಪ್ರದೇಶ ಇದು. ಇದು ಈಗಾಗಲೇ ಹಿಂದೂ ಮತ್ತು ಮುಸ್ಲಿಮರಿಂದ ಸಾಕಷ್ಟು ಒಂದು ವಿವಾದಿತ ಕೇಂದ್ರವಾಗಿರುವಂತದ್ದು. ಸುಪ್ರೀಂ ಕೋರ್ಟ್ ಅಂಗಳದಲ್ಲೂ ಕೂಡ ಇರುವಂತದ್ದು. ಈಗಾಗಲೇ ಹೈಕೋರ್ಟ್ ನ ಅಂಗಳದಲ್ಲಿ ಈಗ ಅರ್ಚಕರ ನೇಮಕ ಸಂಬಂಧಪಟ್ಟಂತೆ ಸರ್ಕಾರದ ಅಂಗಳಕ್ಕೆ ಈಗ ಬಂದಿರುವಂತದ್ದು. ಹಿಂದೂ ಅರ್ಚಕರ ನೇಮಕ ಸಂಬಂಧಪಟ್ಟಂತೆ ಒಂದು ಕಮಿಟಿಯನ್ನು ಕೂಡ ಈಗ ಸರ್ಕಾರ ರಚನೆ ಮಾಡಿರುವಂತದ್ದು. ಈ ಒಟ್ಟಿನಲ್ಲಿ ಮುಜರಾ ಇಲಾಖೆ ಅಧಿಕಾರಿಗಳು ಎಲ್ಲವೂ ಕೂಡ ಗೊತ್ತಿದ್ರು ಕೂಡ ಎಲ್ಲಾ ಮಾಹಿತಿಗಳ ಅರಿವಿದ್ರೂ ಕೂಡ ಅಲ್ಲಿ ಆ ವ್ಯಕ್ತಿಗಳಿಗೆ ಪೂಜೆಗೆ ಅವಕಾಶ ಮಾಡಿಕೊಟ್ಟಿರುವಂತದ್ದು. ಹಾಗೇನೆ ಧಾರ್ಮಿಕ ಸ್ಥಳವಾಗಿರುವಂತಹ ಧಾರ್ಮಿಕ ಒಂದು ಸಭಾಭವನ ಹಾಗೇನೆ ತಾತ್ಕಾಲಿಕ ಶೆಡ್ ಏನಿದೆ ಅಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಆಚರಣೆಗಳಿಗೆ ಇತರ ಆಚರಣೆಗಳಿಗೆ ಅವಕಾಶ ಮಾಡಿಕೊಡುವಂತ ಅವಕಾಶ ಇಲ್ಲ. ಆದ್ರೂ ಕೂಡ ತಾತ್ಕಾಲಿಕ ಶೆಡ್ ನಲ್ಲಿ ಅಲ್ಲಿ ಬಿರಿಯಾನಿ ಸೇರಿದಂತೆ ಅಡಿಗೆಯನ್ನು ಕೂಡ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರುವಂತದ್ದು, ಮಾಂಸದ ಊಟವನ್ನು ಮಾಡಿರುವಂತದ್ದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಈಗ ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು. ಇದು ಆ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನಕ್ಕೆ ನಿದರ್ಶನವಾಗಿರುವಂತದ್ದು. ಶ್ವೇತಾ, ಓಕೆ, ಈಗ ಹಿಂದೂ ಸಂಘಟನೆಗಳು ಏನ್ ಹೇಳ್ತಾ ಇದಾವೆ, ಯಾಕಂದ್ರೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ, ಹೇಗ್ ಅವ್ರು ಅವಕಾಶ ಕೊಟ್ರು ಪೂಜೆಗೆ, ಅಲ್ಲಿ ಮಾಂಸದೂಟವನ್ನ ರೆಡಿ ಮಾಡೋದಕ್ಕೆ ಹೇಗ್ ಅವಕಾಶ ಕೊಟ್ರು ಅಂತ. ಹಾಗಾಗಿ ಹಿಂದೂ ಸಂಘಟನೆಗಳು ಈಗ ಏನಂತ ಪ್ರಶ್ನೆ ಮಾಡ್ತಾ ಇದೆ ಅಧಿಕಾರಿಗಳನ್ನ. ಸೊ ಮುಂದಿನ ದಿನದಲ್ಲಿ ಏನ್ ಮಾಡ್ಬೇಕು ಅಂತಿದ್ದಾರೆ? ಶ್ವೇತಾ, ಈಗಾಗಲೇ ಬಜರಂಗ ದಳದ ಪ್ರಾಂತ್ಯ ಸಂಚಾಲಕರಾಗಿರುವಂತಹ ರಘು ಸಕಲೇಶ್ಪುರ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಲಿಕ್ಕೆ ಮುಂದಾಗಿರುವಂತದ್ದು. ಅವರು ಆ ಮನವಿ ಪತ್ರದಲ್ಲಿ ಈಗಾಗಲೇ ಸ್ಪಷ್ಟವಾಗಿ ಒಂದು ಉಲ್ಲೇಖವನ್ನು ಕೂಡ ಮಾಡಿರುವಂತದ್ದು, ನಮಗೆ ಇಷ್ಟು ದಿನ ಸುಪ್ರೀಂ ಕೋರ್ಟ್ ನ ಮತ್ತು ಹೈಕೋರ್ಟ್ ನ ಆದೇಶವನ್ನು ಹಿಡಿದುಕೊಂಡು ನಮಗೆ ತಾತ್ಕಾಲಿಕ ಶೆಡ್ ನಲ್ಲಿ ಹೋಮ ಹವನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತಾ ಇದ್ರಿ. ಆದ್ರೆ ನಮಗೆ ಇನ್ ಮುಂದೆ ಅಲ್ಲಿ ಅಪವಿತ್ರವಾಗಿದೆ, ನಾವು ತಾತ್ಕಾಲಿಕ ಶೆಡ್ ನಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹೋಮ ಹವನವನ್ನು ಕೂಡ ಮುಂದಿನ ದಿನಗಳಲ್ಲಿ ನಡೆಯುವಂತ ದತ್ತ ಜಯಂತಿ ಸಮಯದಲ್ಲಿ ನಾವು ನಡೆಸುವುದಿಲ್ಲ. ಅಲ್ಲಿ ನಮಗೆ ಆ ದತ್ತಪೀಠದ ಆವರಣದ ಒಳಗೆ ಏನಿದೆ ತುಳಸಿ ಕಟ್ಟೆ ಇದೆ, ಆ ತುಳಸಿ ಕಟ್ಟೆಯಲ್ಲೇ ನಮಗೆ ಅಲ್ಲಿ ಆವರಣದಲ್ಲೇ ನಮಗೆ ದತ್ತ ಜಯಂತಿ ಸಮಯದಲ್ಲಿ ಹೋಮ ಹವನ ನಡೆಸಲಿಕ್ಕೆ ಅವಕಾಶವನ್ನು ಕೂಡ ಕೊಡಬೇಕು. ಹಾಗೇನೆ ನಮ್ಮ ಬಜರಂಗ ದಳದ ಮುಖಂಡರು ಸೇರಿದ ಹಿಂದೂ ಪರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ಈಗ ಬಜರಂಗ ದಳ ಮುಖಂಡರಾದಂತಹ ಸುನೀಲ್ ಅವರು ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಸುನೀಲ್ ಅವರೇ, ಈಗ ಇಲ್ಲಿ ಅಧಿಕಾರಿಗಳು ಪರ್ಮಿಷನ್ ಯಾಕೆ ಕೊಟ್ರು ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ. ಅಲ್ಲಿ ಹೋಮ ಹವನ ನಡೆಯೋ ಜಾಗದಲ್ಲಿ ಮಾಂಸದೂಟ ಮಾಡಿದ್ದಾರೆ, ಗೌರಿ ಪೂಜೆ ಪುನಸ್ಕಾರಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಏನ್ ಪ್ರತಿ ವರ್ಷ ನಡೆಯುವಂತಹ ಆಚರಣೆ ಆಗಿತ್ತ ಇದು? ಅದು ಪ್ರತಿ ವರ್ಷ ನಡೆಯುವಂತ ಆಚರಣೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು, ಎರಡನೇದು, ಈಗ ದತ್ತಪೀಠ ಎನ್ನುವಂಥದ್ದು ಎಲ್ಲಾ ಕಡೆಗಳಲ್ಲಿ, ಅದು ಧಾರ್ಮಿಕ ದತ್ತ ಇಲಾಖೆ ಇರಬಹುದು, ಬೇರೆ ಬೇರೆ ಕಡೆಗಳಲ್ಲಿ ದತ್ತಪೀಠ ಎನ್ನುವಂಥ ಒಂದು ಹಿಂದೂಗಳ ಪೀಠ, ದತ್ತಾತ್ರೆಯರು ಬಂದು ನೆಲೆಸಿದಂತ ಜಾಗ ಆಗಿರ್ಬೇಕಾದ್ರೆ ಅಲ್ಲಿ ಯಾವ ಇವತ್ತು ಅನ್ಯಮತೀಯರು ಬಂದು ಮಾಂಸದೂಟವನ್ನ ಮಾಡಿದಾರಂತ ಹೇಳಿದ್ರೆ
ಭಾರ ಭಾರಿ ಖಂಡಿಸಬೇಕಾದಂತ ವಿಚಾರ ಮತ್ತು ತಕ್ಷಣ ಅವರನ್ನು ಬಂಧಿಸಬೇಕು ಮತ್ತು ಅವರ ಮೇಲೆ ಕೇಸುಗಳನ್ನು ದಾಖಲಿಸಬೇಕು ಮತ್ತು ಇದರ ಬಗ್ಗೆ ನಾವು ಬಜರಂಗ ದಳ ನಿರಂತರವಾಗಿ ಭಾರಿ ದೊಡ್ಡ ಹೋರಾಟವನ್ನ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಇದರ ಬಗ್ಗೆ ಆಲೋಚನೆಗಳನ್ನು ಮಾಡಬೇಕಾದಂತ ಆಗುತ್ತೆ. ದತ್ತಪೀಠದಲ್ಲಿ ಈ ರೀತಿಯ ಘಟನೆಗಳು ಆಗ್ತದೆ ಅಂತ ಹೇಳಿದ್ರೆ ಭಾರಿ ದೊಡ್ಡ ನೋವಿನ ಸಂಗತಿ ಹಿಂದೂ ಸಮಾಜಕ್ಕೆ ಅಂತ. ಓಕೆ ಓಕೆ, ಸಂಪರ್ಕದಲ್ಲಿರಿ. ಹಾಗೇನೆ ಈಗ ಬಜರಂಗ ದಳ ನಗರ ಸಂಚಾಲಕರಾದಂತಹ ಶ್ಯಾಮ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶ್ಯಾಮ್ ಅವರೇ. ನಮಸ್ತೆ. ಎಸ್, ಮೊದಲೇ ವಿವಾದಿತ ಜಾಗ ಅದು, ಬಹಳ ಸೂಕ್ಷ್ಮವಾದಂತಹ ಪ್ರದೇಶ. ಅಂತ ಜಾಗದಲ್ಲಿ ಒಂದು ಗೋರಿಗಳಿಗೆ ಪೂಜೆಗೆ ಅವಕಾಶ ಕೊಟ್ಟಿದ್ದು ಕೋರ್ಟ್ ಆದೇಶ ಉಲ್ಲಂಘನೆ, ಇನ್ನೊಂದು ಹೋಮ ಹವನ ನಡೆಯೋ ಜಾಗದಲ್ಲಿ ಮಾಂಸದೂಟ. ಯಾಕೆ ಅಧಿಕಾರಿಗಳು ಪರ್ಮಿಷನ್ ಕೊಟ್ಟರು ಹಾಗಾದ್ರೆ? ಹೊಟ್ಟೆ ತುಂಬಿರುವ ಸೋಂಬೇರಿತನದ ಅಧಿಕಾರಿಗಳು ಅಧಿಕಾರದಲ್ಲಿ ಕೂತಾಗ ಇಂಥ ಘಟನೆಗಳು ನಡೆಯೋದು ಸಹಜ. ನಿನ್ನೆ ಘಟನೆ ನಡೆದಾಗ ನಡೀತಿದೆ ಅಂತ ಹೇಳಿ ಅದೇ ಜಾಗದಲ್ಲಿ ಇತ್ತು, ಮುಜರಾಯಿ ಇಲಾಖೆ ಅಧಿಕಾರಿಗೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಓಕೆ, ಘಟನೆ ಇಷ್ಟು ಮಟ್ಟಿಗೆ ಬೆಳೆದಿದೆ, ತಕ್ಷಣ ಸ್ಪಂದಿಸುವಂತ ಅಧಿಕಾರಿಗಳಿಗೆ ಅಲ್ಲಿ ಇರಲೇಬೇಕು ಅಂತ ಆದೇಶ ಇದೆ. ಮುಜರಾಯಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಇರಬೇಕು ಅನ್ನೋದು. ಒಬ್ಬನೇ ಒಬ್ಬ ಅಧಿಕಾರಿ ಇಲ್ಲ. ಅಲ್ಲಿ ಮುಜರಾಯಿ ಇಲಾಖೆಯ ಒಂದು ಭವನ ಇದೆ, ಆ ಭವನದೊಳಗೆ ಖಾಸಗಿ ವಾಹನಗಳನ್ನು ಪಾರ್ಕಿಂಗ್ ಮಾಡ್ಕೊಳ್ತಾರೆ. ಕೇಳೋರು ಇಲ್ಲ, ಕೇಳೋರು ಇಲ್ಲ. ಒಳಗಡೆ ಹಿಂದೂ ಹೆಣ್ಣು ಮಕ್ಕಳು ಹಿಂದೂಗಳು ಹೋದ್ರೆ ಕುಂಕುಮ ಇಟ್ಕೊಂಡು ಹೋದ್ರೆ ಕುಂಕುಮ ಆಳ್ತು ಒಳಗ್ ಬನ್ನಿ, ಮುಖಕ್ಕೆ ತಲೆ ಬಟ್ಟೆನ ಸ್ಕಾರ್ಫ್ನ ಹಾಕೊಂಡು ಒಳಗ್ ಬನ್ನಿ, ಈ ರೀತಿಯ ಆದೇಶನ ಹೊರಡ್ತಾರೆ. ಒಳಗಡೆ ಇರುವ ವ್ಯಕ್ತಿಗೆ ಕನ್ನಡನೂ ಬರಲ್ಲ, ಉರ್ದು ಅಲ್ಲೇ ಮಾತಾಡ್ತಾನೆ. ಯಾರು ಅದನ್ನ ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ ಅವನು ಪ್ರಶ್ನೆ ಮಾಡ್ತಾನೆ, ಮುಜರಾಯಿ ಇಲಾಖೆ ಹೇಳಿದೆ ನಮಗೆ ಅಂತ. ಮುಜರಾಯಿ ಇಲಾಖೆಯ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಇವತ್ತು ಇಂತ ಹೀನ ಕೃತ್ಯ ನಡೀತಿದೆ. ಓಕೆ, ಹಾಗಾದ್ರೆ ಇಲ್ಲಿಗ ಪರ್ಮಿಷನ್ ಕೊಟ್ಟಿದ್ರ ಬಗ್ಗೆ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಲಾದ್ರೂ ಏನಾದ್ರೂ ರಿಯಾಕ್ಷನ್ ಕೊಡ್ತಿದಾರಾ ಅವರು, ಯಾರಾದ್ರೂ ಮಾತಾಡ್ತಿದಾರಾ ಈ ಇದೆಲ್ಲ ಘಟನೆಗಳ ಬಗ್ಗೆ? ಫೋನ್ ರಿಸೀವ್ ಮಾಡ್ತಾ ಇಲ್ಲ ಈ ಕ್ಷಣಕ್ಕೆ. ಮುಜರಾಯಿ ಇಲಾಖೆಯವರಿಗೆ ಫೋನ್ ಮಾಡಿದ್ರು. ಮುಜರಾಯಿ ಇಲಾಖೆಯಿಂದ ಒಬ್ಬ ಅಧಿಕಾರಿನ ಅಲ್ಲಿಗೆ ನೇಮಿಸಿದ್ದಾರೆ. ಅವರು ಅಂಡರ್ ಅಲ್ಲಿ 8 ಜನ ಕೆಲಸ ಮಾಡ್ತೀವಿ ಅಂತ ಹೇಳ್ಕೊಂತಾರೆ, ಅವ್ರಿಗೆ ಯಾರಿಗೂ ಸಹ ಲೀಗಲ್ ಇಲ್ಲ. ಓಕೆ, ಸೊ ಇಲ್ಲಿ ಏನಾಯ್ತು, ಏನ್ ಹೋಯ್ತು, ಯಾವ ಇನ್ಫಾರ್ಮೇಶನ್ ಅವ್ರು ತಗೊಂಡಿಲ್ಲ ಅಥವಾ ಗೊತ್ತಿದ್ದು ಸುಮ್ಮನಿದ್ದಾರೆ? ಗೊತ್ತಿದ್ದು ಸುಮ್ಮನೆ ಅಲ್ಲ, ಗೊತ್ತು ಅವರೇ ಖುದ್ದಾಗಿ ಅವ್ರು ಹೇಗೆ ಅಂದ್ರೆ ಅವ್ರ ಪಾಡಿಗೆ ನಡ್ಸ್ಕೊಂಡು ಹೋಗ್ಲಿ, ಯಾರೋ ಬಂದಾಗ ನೋಡ್ಕೊಳೋಣ ಅಲ್ವಾ ಅಂತ. ಈಗ ಅಧಿಕಾರಿಗೆ ರಿಟೈರ್ಡ್ ಆಗೋ ಟೈಮ್ ಆಗಿದೆ, ಏನಾಗ್ಬೇಕಾಗಿದೆ ಅವರಿಗೆ? ಒಂದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾದಾಗ ಆ ವ್ಯಕ್ತಿ ಏನ್ ಮಾಡ್ತಾನೆ, ನನಗೇನು ಇಲ್ಲಿ ಇವತ್ತಿಗೆ ಸರ್ಕಾರ ಕೆಲಸ ಮುಗೀತು, ಹೊರಡ್ತೀನಿ ಮನೆಗೆ ಅಂತಾನೆ. ಅಲ್ಲ, ಅದೇನೇ ಇರ್ಲಿ, ಈಗ ಇಡೀ ಮುಜರಾಯಿ ಇಲಾಖೆ ಇದ್ರ ಬಗ್ಗೆ ಗಮನ ಕೊಡ್ಬೇಕಾಗತ್ತೆ. ಯಾಕಂದ್ರೆ ಧರ್ಮ ಸೂಕ್ಷ್ಮವಾದಂತಹ ಜಾಗ, ವಿವಾದಿತ ಜಾಗ, ಅಂತ ಜಾಗದಲ್ಲಿ ಈ ತರದ ಆಚರಣೆಗಳಿಗೆ ಅವಕಾಶ ಕೊಡುವಾಗ ಯೋಚನೆ ಮಾಡಬೇಕು. ಈಗ ಬರ್ತಾ ಇರುವಂತಹ ಪ್ರಶ್ನೆಗಳಿಗೆ ಏನಂತ ಉತ್ತರ ಕೊಡ್ತಾರೆ ನೋಡಿ. ನಾವು ಹಿಂದೆಯಿಂದ ತುಳಸಿ ಕಟ್ಟೆ ಇದ್ದಂತ ಜಾಗದಲ್ಲಿ ಹೋಮ ಹವನ ಮಾಡ್ಕೊಂಡು ಬರ್ತಾ ಇದ್ವಿ. ಕೋರ್ಟ್ ಆದೇಶಕ್ಕೆ ಬೆಲೆ ಕೊಟ್ಟು ಧಾರ್ಮಿಕ ದತ್ತಿ ಇಲಾಖೆಯಿಂದ ನಿರ್ಮಿಸಿದ ಸಭಾಮಂಟಪದಲ್ಲಿ ಹೋಮ ಹವನ ಮಾಡ್ತಾ ಇದ್ವಿ. ಆ ಸ್ಥಳದಲ್ಲಿ ಇವತ್ತು ಗೋಮಾಂಸನ ಬೇಯಿಸ್ತಾರೆ. ಹಿಂದೂಗಳಿಗೆ ಒಳಗಡೆ ಹೋಗಿ ಕೈ ಮುಕ್ಕೊಂಡು ಬರೋಕೆ ಅವಕಾಶ ಇದೆ. ಇಸ್ಲಾಂ ಧರ್ಮದಲ್ಲಿ ಕಾಯಿ ಒಡೆಯುವ ಪದ್ಧತಿ ಇಲ್ಲ, ದೇವರಿಗೆ ಕಾಯಿ ಒಡಿಸ್ತಾ ಇದ್ದಾರೆ, ಊದುಗಡ್ಡೆ ಬೆಳೆಸ್ತಾ ಇದ್ದಾರೆ, ಹೂ ಹಾಕ್ಸ್ತಾ ಇದ್ದಾರೆ. ನಾವು ಹೋಗಿ ಒಳಗಡೆ ಹೋಗಿ ಕೈ ಮುಕ್ಕೊಂಡು ಬರಬೇಕಾದ್ರೆ ಕುಂಕುಮ ಇಡಬಾರದು ಹಣೆಗೆ, ತಲೆಗೆ ಸ್ಕಾರ್ಫ್ ಹಾಕೋ ಬರ್ಬೇಕು ಅಂತ. ಮುಜರಾಯಿ ಇಲಾಖೆಯಲ್ಲಿ, ಮುಜರಾಯಿ ಇಲಾಖೆ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆನಾ ಅಥವಾ ಒಂದು ವಕ್ಫ್ ಬೋರ್ಡ್, ಅದು ಇಸ್ಲಾಮಿಕ ಕರಣ ಮಾಡ್ತಾ ಇದ್ದಾರೆ ಇಲ್ಲಿನ ಅಧಿಕಾರಿಗಳು. ಅದನ್ನ ಇದು ಯಾವಾಗಿಂದ ನಡೀತಾ ಇದೆ ಈ ತರ? ಈಗ ಈ ವಿಚಾರ ಇದು ನಿನ್ನೆಯಿಂದ ಶುರು ಆಗಿದೆ. ಅಲ್ಲ, ಈಗ ಒಳಗಡೆ ಹೋಗ್ಬೇಕು ಅಲ್ಲಿ ದರ್ಶನಕ್ಕೆ ಅಂತ ಅಂದ್ರೆ ನೀವು ಸ್ಕಾರ್ಫ್ ಹಾಕೊಂಡು ಹೋಗ್ಬೇಕು, ಹಣೆ ಕುಂಕುಮ ಇಡಂಗಿಲ್ಲ. ಇದು ಇಷ್ಟು ಸಮಯ ಇರಲಿಲ್ಲ. ಈಗ 2-3 ದಿವಸಗಳಿಂದ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದ್ವು, ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದೀವಿ. 2-3 ದಿನದಿಂದ ದಿನನಿತ್ಯ ಅಲ್ಲೇ ಇದೀವಿ. ಓಕೆ, ಅಲ್ಲಿ ಸ್ಥಳೀಯ ಕಾರ್ಯಕರ್ತರು ದಿನನಿತ್ಯ ನೋಡ್ತಾ ಇದಾರೆ, ವಿಚಾರಣ ಅಡ್ಡಿಪಡಿಸ್ತಾ ಇದಾರೆ. ಯಾವಾಗ ಭಾನುವಾರ ಅಂತ ಏನ್ ನೆನ್ನೆ ಇತ್ತು, ಅಧಿಕಾರಿಗಳು ಬರಲ್ಲ ಅನ್ನೋದು ಇವರು ನಿರ್ಲಕ್ಷ್ಯ ಕಾರಣಕ್ಕೆ ನೆನ್ನೆ ಅದನ್ನ ಯಥೇಚ್ಛವಾಗಿ ಮಾಡ್ತಾ ಇದಾರೆ. ಅಲ್ಲಿ ಪ್ರಶ್ನೆ ಮಾಡೋರು ಯಾರು ಇಲ್ಲ ಹಾಗಾದ್ರೆ ಸ್ಥಳದಲ್ಲಿ? ಸ್ಥಳದಲ್ಲಿ ಪ್ರಶ್ನೆ ಮಾಡೋರು ಇವತ್ತಿಗೆ ಅಲ್ವಾ, ಇವತ್ತು ಇದು ಬೆಳಕಿಗೆ ಬಂದಿರೋದು? ಅಲ್ಲ ಅಲ್ಲ, ಅಧಿಕಾರಿಗಳು ನಮ್ ಕೈಯಲ್ಲಿ ಇರ್ತಿತ್ತು. ಆ ಅಧಿಕಾರಿಗಳು ದತ್ತಪೀಠಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾರು ಇಲ್ಲ. ಅಧಿಕಾರಿಗಳು ಮನೆಯಲ್ಲಿ ಬೆಚ್ಚಗಿದ್ದಾರೆ, ಅಧಿಕಾರಿಗಳಿಗೆ ಯಾವ್ದ್ರ ಅವಶ್ಯಕತೆನೂ ಇಲ್ಲ. ಅಲ್ಲ, ಇಶ್ಯೂ ಇಷ್ಟು ದೊಡ್ಡದಾಗ್ತಿದ್ದಾಗಲ್ಲ ಆದ್ರೂ ಅಟ್ ಲೀಸ್ಟ್ ಅದಕ್ಕೊಂದು ರಿಯಾಕ್ಷನ್ ಕೊಡ್ಬೇಕಲ್ವಾ? ನಾವು ಇವತ್ತು ಬೆಳಗ್ಗೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಏನಂದ್ರು? ಈ ವಿಚಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡದೇ ಇದ್ದಲ್ಲಿ ಬಜರಂಗ ದಳದ ಹೋರಾಟ ಉಗ್ರ ಮಟ್ಟದ ಹೋರಾಟ ಆಗುತ್ತೆ. ಅದು ಇನ್ನ 2-3 ದಿನಗಳಲ್ಲಿ ಗಡುವು ಕೊಟ್ಟಿದೀವಿ. ಇನ್ನ 2-3 ದಿನಗಳಲ್ಲಿ ಅದನ್ನ ಅವ್ರು ಮಾಡ್ಲಿಲ್ಲ ಅಂದ್ರೆ ಈ ಹೋರಾಟ ಉಗ್ರ ಮಟ್ಟದ ಹೋರಾಟ. ನಿಮ್ ಗಮನಕ್ಕೆ ಬಂದ ಹಾಗೆ ಇಲ್ಲಿ ಗೋರಿಗಳಿಗೆ ಪೂಜೆ ಈ ಹಿಂದೆನೂ ಆಗಿದ್ಯಾ ಮುಸ್ಲಿಂ ಸಮುದಾಯದಿಂದ? ಇಲ್ಲ ಇಲ್ಲ ಇಲ್ಲ. ಈ ರೀತಿ ಮಾಂಸದೂಟ ಆ ಸರೌಂಡಿಂಗ್ ಅಲ್ಲಿ ಎಲ್ಲಾದ್ರೂ ಮಾಡಿದಾರ? ಇಲ್ಲವೇ ಇಲ್ಲ.
ಮತ್ತೆ ಈಗ ಸಡನ್ ಆಗಿ ಯಾಕೆ ಈ ಡೆವಲಪ್ಮೆಂಟ್ ಯಾಕೆ ಈ ಬೆಳವಣಿಗೆ ಏನು ಅಲ್ಲಿ ಬಂದಂತ ಸ್ಥಳೀಯರು ಅಲ್ಲಿ ಬಂದಿದ ಹೊರಗಡೆಯಿಂದ ಬಂದ ಟೂರಿಸ್ಟ್ಗಳಿಗೆ ಒಂದು ಪಿಕ್ನಿಕ್ ಸ್ಪಾಟ್ ರೀತಿ ಮಾಡ್ಕೊಂಡಿದ್ದಾರೆ ನಿಮಗೆ ಯಾರು ಪರ್ಮಿಷನ್ ಕೊಟ್ಟಿದ್ರು ಅಂತ ವೈಯಕ್ತಿಕ ನಾನೇ ಪ್ರಶ್ನೆ ಮಾಡಿದಿನಿ ಪ್ರಶ್ನೆ ಮಾಡಿದಾಗ ಹೇಳ್ತಾರೆ ನನಗೆ ಇಲ್ಲಿ ಲೋಕಲ್ ಅವರು ಹೇಳಿದ್ದಾರೆ ನಮ್ಮ ಪಾರ್ಟಿ ಅವರು ಹೇಳಿದ್ದಾರೆ ಯಾರಪ್ಪ ನಿಮ್ಮ ಪಾರ್ಟಿ ಅವರು ಅಂದಾಗ ಎಸ್ಡಿಪಿ ಮುಖಂಡ ಹೇಳಿದ ನಮಗೆ ಕರ್ತೋ ಅವರು ಅಂದ್ರೆ ಅವ್ರ ನಂಬರ್ ಇಲ್ಲ ನನ್ನ ಹತ್ರ ಅಂತ ಹೇಳ್ತಾರೆ ಒಂದು ಎಸ್ಡಿಪಿ ಮತ್ತು ಪಿಎಫ್ಐ ಕುಮ್ಮಕ್ಕಿನಿಂದ ಅಂದ್ರೆ ಅಧಿಕಾರಿಗಳು ಸ್ಟ್ರಾಂಗ್ ಆದ್ರೆ ಅಧಿಕಾರಿಗಳು ಸ್ಟ್ರಿಕ್ಟ್ ಆದ್ರೆ ಈ ತರದ ಯಾವುದೇ ಘಟನೆಗಳು ನಡೆಯೋದಿಲ್ಲ ಬಟ್ ಅಧಿಕಾರಿಗಳು ಸ್ಟ್ರಾಂಗ್ ಆಗಬೇಕು ಅಂತ ಹೇಳ್ತಾ ಇದ್ದೀರಾ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣದಿಂದನೇ ಇವತ್ತು ಈ ಮಟ್ಟಕ್ಕೆ ಬಂದಿರೋದು ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡ್ತಾರದು ಅಲ್ಲ ಈ ಗಮನ ಬಂದಿದೆಯಲ್ಲ ಈಗ ಏನಂತ ಉತ್ತರ ಕೊಡ್ತಾರೆ ಅನ್ನೋದನ್ನ ನೋಡೋಣ ಥ್ಯಾಂಕ್ ಯು ಸೋ ಮಚ್ ಶ್ಯಾಮ್ ಅವರೇ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್